ಶ್ರೀನಗರದ ಸಿದ್ಧಿವಿನಾಯಕ ಮಂದಿರದಲ್ಲಿ ಸೆಪ್ಟೆಂಬರ್ 17ರಂದು ಅಂಗಾರಕ ತಪಸ್ವಿ ನಿಮಿತ್ತ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಲಿದೆ. ಅಂದು ಬೆಳಿಗ್ಗೆ 6 ಗಂಟೆಗೆ ಸಿದ್ಧಿವಿನಾಯಕನಿಗೆ ಕಬ್ಬಿನ ಹಾಲಿನಿಂದ ಅಭಿಷೇಕ ನಡೆಯಲಿದೆ ಹಾಗೂ ಗಣಹವನ ಮತ್ತು ಲಾಜ ಹೋಮ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಗೆ ಪೂರ್ಣಾಹುತಿ ನಡೆಯಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸಿದೆ. ಕುಮಟಾವರೆಗೂ ವಿದ್ಯುದ್ದೀಕರಣ ಮುಗಿಸಿದ ಕೊಂಕಣ ರೈಲ್ವೆಯ ವಿದ್ಯುದ್ದೀಕರಣ ಯೋಜನೆಯಲ್ಲಿ ಬಿಜೂರಿನಿಂದ ಕುಮಟಾವರೆಗಿನ ಕಾಮಗಾರಿ ಮುಕ್ತಾಯವಾಗಿದ್ದು 2020ರ ಹೊತ್ತಿಗೆ ಕೊಂಕಣ ರೈಲ್ವೆಯ ವಿದ್ಯುದ್ದೀಕರಣ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಕುಂದಾಪುರ ಬಿಜೂರಿನಿಂದ ಗೋವಾ ಬೆಳಗಾವರೆಗೆ 200 ಕಿಲೋಮೀಟರ್ ಕಾಮಗಾರಿ ನಡೆಯುತ್ತಿದ್ದು ಇದರಲ್ಲಿ ಬಿಜೂರಿನಿಂದ ಕುಮಟಾವರೆಗೆ ವಿದ್ಯುದ್ದೀಕರಣ ಮುಗಿದಿದೆ. 1,100 ಕೋಟಿ ರೂಪಾಯಿ ವೆಚ್ಚದ ವಿದ್ಯುದ್ದೀಕರಣ ಯೋಜನೆಯಿಂದ ವಾರ್ಷಿಕವಾಗಿ ಸುಮಾರು 80 ಕೋಟಿ ರೂಪಾಯಿ ಡೀಸೆಲ್ ಉಳಿತಾಯವಾಗಲಿದೆ ಎಂಬ ಲೆಕ್ಕಾಚಾರ ಇಲಾಖೆಯ ಹೊಂದಿದೆ. ಅಂಕೋಲಾ ತಾಲೂಕಿನ ಗಂಗಾವಳಿ ನದಿ ಮಧ್ಯದಲ್ಲಿ ಕೆಟ್ಟು ನಿಂತ ಬಾರ್ಜ್ ತಪ್ಪಿದ ಭಾರಿ ದುರಂತ. ಅಂಕೋಲಾ ತಾಲೂಕಿನ ಗಂಗಾವಳಿ ನದಿಯಲ್ಲಿ ಪ್ರಯಾಣಿಕರನ್ನು ಸಾಗಿಸುತ್ತಿದ್ದ ಬಾರ್ಜ್ ನಡು ಮಧ್ಯದಲ್ಲಿ ಸುಮಾರು 1 ತಾಸಿನವರೆಗೂ ಸ್ಥಗಿತಗೊಂಡ ಪರಿಣಾಮ ನೀರಿನ ಸೆಳೆತಕ್ಕೆ ಸಿಕ್ಕಿ ಸಮುದ್ರದತ್ತ ಸಾಗುತ್ತಿರುವ ಸಂದರ್ಭದಲ್ಲಿಯೇ ಅದೃಷ್ಟವಶಾತ್ ದುರಸ್ತಿಯಾಗಿ ದಡ ಸೇರಿದ ಘಟನೆ ನಡೆದಿದೆ. ಭಾನುವಾರ ಬೆಳಿಗ್ಗೆ 10:30 ಗಂಟೆ ಸುಮಾರಿಗೆ ಈ ಘಟನೆ ಸಂಭವಿಸಿದೆ. ಗಂಗಾವಳಿಯಿಂದ ಮಂಜುಗುಡಿ ತಾರಿ ಕಡೆಗೆ ಪ್ರಯಾಣಿಕರನ್ನು ದುಃಖಿಸಿಕೊಂಡು ಬರುತ್ತಿರುವಾಗ ನದಿ ಮಧ್ಯದಲ್ಲಿ ಬಾರ್ಜ್ ಮುಂದಕ್ಕೆ ಚಲಿಸದೆ ನಿಂತು ಬಿಟ್ಟಿತ್ತು. ಆಗ ಬಾರ್ಜ್ ಅರಬ್ಬಿ ಸಮುದ್ರದ ಅಳಿವೆ ಕಡೆಗೆ ಚಲಿಸಿ ಹೋಗುತ್ತಿತ್ತು. ಬಾರ್ಜಿನ ಸ್ಟೇರಿಂಗ್ ಉಂಡಾಗಿರುವುದರಿಂದ ಈ ಘಟನೆ ಸಂಭವಿಸಿದೆ ಎಂದು ಚಾಲಕರು ತಿಳಿಸಿದ್ದರು ಎನ್ನಲಾಗಿದೆ. ಇನ್ನೊಂದು ಬಾರ್ಜ್ ಇದ್ದರೂ ಅದು ಕೂಡ ಹಾಳಾಗಿ ನಿಂತಿದೆ. ದುರಸ್ತಿ ಮಾಡುವಂತೆ ಅನೇಕ ಬಾರಿ ಇಲಾಖೆಗೆ ತಿಳಿಸಿದರೂ ಸಹ ಗಮನ ಹರಿಸುತ್ತಿಲ್ಲ. ಪ್ರಯಾಣಿಕರಿಂದ ಶುಲ್ಕ ವಸೂಲಿಯಿಂದ ಆದಾಯ ಗಳಿಸುವ ಇಲಾಖೆ ಬಾರ್ಜ್ ದುರಸ್ತಿಯಲ್ಲಿ ನಿರ್ಲಕ್ಷಿಸಿದೆ. ಭಟ್ಕಳದ ಜನರಿಗೆ ಹೆಮ್ಮಾರಿಯಾಗಿರುವ ಹೆದ್ದಾರಿ ಹೊಂಡಗಳು. ಸುರಕ್ಷಿತ ವಾಹನ ಚಾಲನೆಯ ದೃಷ್ಟಿಯಿಂದ ಕರಾವಳಿಯ ಉಳಿದ ತಾಲೂಕುಗಳಂತೆ ಭಟ್ಕಳದಲ್ಲಿಯೂ ಚತುಷ್ಪಥ ರಸ್ತೆ ನಿರ್ಮಾಣವಾಗಲಿದೆ ಎಂದು ಇಲ್ಲಿನ ಜನರಿಗೆ ಹೂ ಮುಡಿಸಿ ದಶಕ ಸಮೀಪಿಸುತ್ತದೆ. ಆದರೆ ಭಟ್ಕಳ ತಾಲೂಕಿನ ಮಡ್ಕುಳಿಯ ಕೆಲ ಭಾಗವನ್ನು ಬಿಟ್ಟರೆ ಭಟ್ಕಳ ಶಹರದಲ್ಲಿ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಆರಂಭವಾಗಿಲ್ಲ. ಮಳೆಗಾಲದಲ್ಲಿ ಇವೆಲ್ಲ ಅಕ್ಷರಶಃ ಹಳ್ಳಗಳಾಗಿ ಬದಲಾಗುತ್ತಿವೆ. ಮಳೆ ಬಂದ ಸಂದರ್ಭದಲ್ಲಿ ಎಂದೂ ಇದು ರಸ್ತೆಯೋ ಹೊಂಡವೋ ಗೊತ್ತಾಗದಂತಹ ಪರಿಸ್ಥಿತಿ. ಬಿಸಿ ನೀರುತ್ತಿರುವ ವಾಹನ ದಟ್ಟಣೆ ಮತ್ತು ನಿರಂತರ ಮಳೆಯ ಕಾರಣ ಭಟ್ಕಳ ತೆಂಗಿಗುಂಡಿ ಕ್ರಾಸ್ನಿಂದ ಮಣ್ಕುಳಿಯವರೆಗೆ ಹೆದ್ದಾರಿಯ ಕಲ್ಲು ಜಲ್ಲಿಗಳು ಒಂದೊಂದಾಗಿ ಮೇಲೆದ್ದು ಬರಲಾರಂಭಿಸಿವೆ. ಮಳೆಗಾಲದ ನಂತರ ಚತುಷ್ಪಥ ಆರಂಭವಾದರೂ ಕಾಮಗಾರಿ ಒಂದು ಸ್ಪಷ್ಟ ರೂಪಕ್ಕೆ ಹೊರಡಲು ಇನ್ನು 1.5 ವರ್ಷಗಳೇ ಬೇಕು. ಈ ಬಗ್ಗೆ ಅಧಿಕಾರಿಗಳು ಕೂಡಲೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು ಎನ್ನುವುದು ಇಲ್ಲಿನ ಜನರ ಆಗ್ರಹವಾಗಿದೆ. ನಿರ್ವಹಣೆ ಇಲ್ಲದೆ ಸೊರಗಿರುವ ಗೋದಾಮು. ಕಾರವಾರದ ಕೋಣೆನಾಲದ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿರುವ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಸಗಟು ಗೋದಾಮು ಮೂಲ ಸೌಕರ್ಯಗಳ ಕೊರತೆ ಮತ್ತು ಸಮರ್ಪಕ ನಿರ್ವಹಣೆಯ ಅಭಾವದಿಂದಾಗಿ ಅಸ್ತವ್ಯಸ್ತಗೊಂಡಿದೆ. ತಾಲೂಕಿನ ಅಷ್ಟು ನ್ಯಾಯಬೆಲೆ ಅಂಗಡಿಗಳಿಗೆ ಇಲ್ಲಿಂದಲೇ ದವಸ ಧಾನ್ಯಗಳನ್ನು ಪೂರೈಸಲಾಗುತ್ತಿದೆ. ಈ ಮಳಿಗೆಯ ಹಿಂದಿನ ಭಾಗದ ಮೇಲ್ಛಾವಣಿಯ ತಗಡು ಹಾಸುಗಳು ತೂತು ಬಿದ್ದಿದ್ದು ಮಳೆಗಾಲದ ಸಂದರ್ಭದಲ್ಲಿ ಸೋರುತ್ತಿರುತ್ತದೆ. ಇದರ ಪರಿಣಾಮ ಸೋರುವ ಜಾಗೆಯ ಅಕ್ಕಪಕ್ಕದಲ್ಲಿ ಇರಿಸಲಾಗುವ ದವಸ ಧಾನ್ಯಗಳು ಮಳೆ ನೀರಿಗೆ ಆಹುತಿಯಾಗಿವೆ. ಈ ಗೋದಾಮಿಗೆ ಹಲವಾರು ಮೂಲ ಸೌಕರ್ಯಗಳ ಅಗತ್ಯವಿದೆ. ನಿರಂತರ ನಿರ್ವಹಣೆ ಕಾಣದೇ ಇದ್ದರಿಂದ ಗೋದಾಮು ಅವ್ಯವಸ್ಥೆಯ ಗೂಡಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ನಾಗರಿಕರ ಆಗ್ರಹವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.